ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಹುಡುಗರು ಲಾಸ್ಟ್ ಕೊನೆಯಲ್ಲಿ ಅವರು ಶಿಳ್ಳೆ ಚಪ್ಪಾಳೆ ನೆಕ್ಸ್ಟ್ ಲೆವೆಲ್, ನಮಗೆ ಒಂಥರ ಏನೋ ಇದೆಲ್ಲ ನಿಜನ ಗುರು ಅಂತ ಅನಿಸ್ತಾ ಇತ್ತು. ಅದು ಆ ರೆಪ್ಲಿಕೇಟ್ ಆಗಿರೋದು ನಾವೇನು ಅಂದ್ಕೊಂಡಿದ್ದೀವಿ ಸಿನಿಮಾ ಸಗದಾಗಿ ಇಷ್ಟ ಆಗುತ್ತೆ ನಮ್ಮ ಕನ್ನಡ ಪ್ರೇಕ್ಷಕರಿಗೆಲ್ಲ, ಕನ್ನಡ ಪ್ರೇಕ್ಷಕರಿಗೆಲ್ಲ ಅನ್ನೋದು ತುಂಬ ತುಂಬ ಖುಷಿ ಕೊಡ್ತಾ ಇದೆ ಸರ್. ತುಂಬಾನೇ ಅಂದರೆ ಲೈಕ್ ಈ ರೆಸ್ಪಾನ್ಸ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದಕ್ಕಿಂತ ಜಾಸ್ತಿ ಬಂದಿದೆ ಸರ್ ರೆಸ್ಪಾನ್ಸು. ಸೊ ವಿ ಆರ್ ವೆರಿ ಹ್ಯಾಪಿ. ಏನೋ ಅಂಕಲ್ ನೋಡದೆ ಹೊಡಿತೀನಿ ಅಂತ ಹೇಳಿದ್ರು ಹುಡುಗರು. ನಮ್ಮ ಏನೋ ಅಂದ್ರೆ ಹಿಂಗೆ ಮಾಡ್ಬೇಕು, ಇದೇ ನಿಜವಾದ ಪ್ರೀತಿ ನಮ್ ಇವಾಗ ನಾವೆಲ್ಲ ಮರ್ತಿದೀವಿ ಅಂತ ಒಳ್ಳೆ ಪ್ರೀತಿನ ತೋರಿಸಿದಾರೆ ನೀವು ಅಂತ. ನಾವ್ ಯಾರು ಗೊತ್ತಿಲ್ಲ ಅವ್ರಿಗೆ ಯಾರು ಅಂತ, ಎಲ್ಲ ಒಸುಬ್ರು ನಾವು, ನಮ್ಗೋಸ್ಕರ ಶಿಲ್ಲೆ ಹೊಡಿತಿದ್ದಾರೆ ಕಿರಿಸ್ತಿದ್ದಾರೆ ಅಂದ್ರೆ ನಾವೆಲ್ಲ ಫೀಲ್ ಆಗ್ತಿದ್ರೆ ನಾವೆಲ್ಲ ಅಳ್ತಿದ್ರೆ ಅವರು ಅಳ್ತಿದ್ದಾರೆ. ಫಸ್ಟ್ ಟೈಮರ್ಸ್ಗೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು, ಅಮೇಝಿಂಗ್ ಅಮೇಝಿಂಗ್ ರೆಸ್ಪಾನ್ಸ್ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ. ಅದರಲ್ಲೂ ಏನೋ ನಮ್ಮ ವಿಜಯ್ ಸರ್ ಹೇಳಾದ್ಮೇಲೆ ಒಂದಷ್ಟು ಹುಡುಗರು ಬಂದಿದ್ದಾರೆ, ಮೋಸ್ಟ್ಲಿ ಅವರೆಲ್ಲ ಫ್ಯಾನ್ಸ್ ಬಂದಿರಬೇಕಂತ ಅನ್ಸುತ್ತೆ. ಅಮೇಝಿಂಗ್ ರೆಸ್ಪಾನ್ಸ್ ಏನೋ ಥ್ರೂ ಔಟ್ ದ ಸಿನಿಮಾ ನಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಲೈಕ್ ವಿಜಿಲ್ಸ್ ಹೊಡಿತಾ ಇದ್ದಾರೆ. ಖುಷಿ ಸರ್, ತುಂಬ ಖುಷಿ. ನಾವು ಒಂದೇ ಸರ್ ಈಗ ಏನೇನೋ ಈ ರೆಸ್ಪಾನ್ಸು ಆಲ್ ಓವರ್ ಕರ್ನಾಟಕ ನಮ್ಮ ಕನ್ನಡ ಪ್ರೇಕ್ಷಕರು ಎಲ್ಲರೂ ನೋಡಿ ಇದೇ ಒಂದು ರೆಸ್ಪಾನ್ಸ್ ಕೊಟ್ಟರೆ ತುಂಬ ತುಂಬ ಖುಷಿ ಆಗುತ್ತೆ. ಹೊಸಬ್ರಿಗೊಂದು ಸಪೋರ್ಟ್ ಅನ್ನೋದು ಸಿಗುತ್ತೆ, ಹೊಸ ತಂಡಗಳನ್ನ ಹೊಸಬ್ರನ್ನ ಸಪೋರ್ಟ್ ಮಾಡಬೇಕು. ಯಾರೇ ಸ್ಟಾರ್ಗಳಾಗಿರ್ಬೋದು, ಇವತ್ತು ಸ್ಟಾರ್ ಆಗಿದ್ರೆ ಅದು ಪ್ರೇಕ್ಷಕರು ಮಾಡಿರುವಂಥದ್ದೇ. ಇವತ್ತು ಪ್ರೇಕ್ಷಕರು ಇವತ್ತು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಒಂದು ದಿವಸ ಬೆಳಿತೀವಿ, ಒಂದಷ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ, ಕನ್ನಡ ಚಿತ್ರರಂಗಕ್ಕೆ ನಮ್ಮದು ಒಂದಷ್ಟೊಂದು ಏನೋ ಪಾಲಾಗ್ತೀವಿ ಸರ್. ನಾವು ಸಿನಿಮಾ ನೋಡಿರೋದೆಲ್ಲ ಆಲ್ಮೋಸ್ಟ್ ಲೈಕ್ ನಮಗೆ ಏನೋ ಅಲ್ಲಿ ರಿಲೀಸ್ ಆದಮೇಲೆ ಹೇಳಿರೋದಾಗ್ಬೋದು, ಇಲ್ಲಿ ನಾವು ಪ್ರಮೋಷನ್ಸಲ್ಲಿ ಎಲ್ಲರೂ ಮಾತಾಡ್ತಿದ್ದಾಗ್ಬೋದು, ಎಲ್ಲರೂ ಲಾಸ್ಟ್ 40 minutes ಆಫ್ ದ ಫಿಲ್ಮ್ ನೆಕ್ಸ್ಟ್ ಲೆವೆಲ್ ಅಂತಿದ್ದಾರೆ. ಸೊ ಅಂದರೆ ಏನಲ್ಲಿ ಪಿನ್ ಡ್ರಾಪ್ ಸೈಲೆನ್ಸು, ಎಮೋಷನ್ ಆಗಿರ್ಬೋದು ಥ್ರೂ ಔಟ್ ದ ಟ್ವಿಸ್ಟ್ ಆಗಿರ್ಬೋದು, ಇದಕ್ಕೆಲ್ಲೂ ತುಂಬ ತುಂಬ ಒಳ್ಳೆ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ. ಅಳ್ತಾ ಇದ್ದಾರೆ, ಲೈಕ್ ನಾವೇನು ಹೇಳಿದ್ವಿ ದಿ ಕ್ಲೈಮ್ಯಾಕ್ಸ್ ಏನೋ ಟೇಕ್ ಯುವರ್ ಬ್ರೀತ್ ಅವೇ ಅಂತ ನಿಜವಾಗ್ಲೂ ಒಂದು ಪ್ರತಿಕ್ರಿಯೆಯಲ್ಲಿ ಬಂತು. ಏನೋ ಒಂದು ಸೆಕೆಂಡು ಸೈಲೆಂಟ್ ಆಗಿಬಿಟ್ರೆ ಎಲ್ಲ, ಲೈಕ್ ನಾವೇನು ಅಂದ್ಕೊಂಡಿದ್ವಿ ಅದೆಲ್ಲ ಇಲ್ಲಿ ಸಿಗ್ತಾ ಇದೆ. ಅದೇ ಖುಷಿ ಸರ್. ನಾರಾಯಣ ರೆಡ್ಡಿ ಥರ ಒಂದು ಹಾರ್ಡ್ ಕೋರ್ ಲವರ್ ಕೂಡ ಎಲ್ರಿಗೂ ಸಿಗಬೇಕು ಹುಡುಗಿರಿಗೆ. ಆ್ಯಂಡ್ ಹುಡುಗಿರಿಗೆ ಲೈಕ್ ತುಂಬ ತುಂಬಾ ಏನೋ ಹೃದಯ ಕಲಿತಾ ಇದೆ ಸರ್, ಅವ್ರು ಬಂದು ರೆಸ್ಪಾನ್ಸಸ್ ಏನು ಕೊಡ್ತಿದ್ದಾರೆ. ಹೆಣ್ಮಕ್ಳಿಗಂತೂ ನೆಕ್ಸ್ಟ್ ಲೆವೆಲ್ ಕನೆಕ್ಟ್ ಆಗ್ತದೆ ಸಿನಿಮಾ. ಆ್ಯಂಡ್ ಅವರಿಂದ ಬರ್ತಿರೋ ಒಂದು ರೆಸ್ಪಾನ್ಸ್ ಲೈಕ್ ನಮ್ಮನ್ನು ನಾವು ನೋಡ್ಕೋತಿದ್ದೀವಿ ಸ್ಕ್ರೀನ್ ಮೇಲೆ ತುಂಬ ರಿಲೇಟಬಲ್ ಇದೆ ಅಂತ. ಈವನ್ ಹುಡುಗರು ಬಂದ್ರೆ ಅಣ್ಣ ನನ್ನ ಸ್ಟೋರಿ ಥರ ಇದೆ ಅಣ್ಣ, ಇದು ನನ್ನನ್ನು ನಾನು ನೋಡ್ಕೊಂಡೋಗಿದೆ ಅಣ್ಣ ಲೈಫಲ್ಲಿ. ಏನೋ ಮೊನ್ನೆ ಕಪಲ್ಸ್ಗಂತೂ ಪ್ರೀಮಿಯರ್ ಹಾಕಿದ್ವಿ ಸರ್, ಕಪಲ್ಸ್ಗಂತಲೇ ಸಪ್ರೇಟ್ ಆಗಿ ಲವ್ ಫೇಲ್ಯೂರ್ಗೆ ಒಂದಷ್ಟು ಜನ ಅವರು ಕೂಡ ಅಷ್ಟೇ ಸ್ಟೇಜ್ ಮೇಲೆ ಬಂದು ದುನಿಯಾ ವಿಜಯ್ ಸರ್ ಜೊತೆ ಮಾತಾಡ್ತಿದ್ರು. ನಮ್ಮ ಒಂದು ಲೈಫಲ್ಲಿ ಏನೇನು ನಡೆದಿದೆ ಎಲ್ಲ ನಾವು ಸ್ಕ್ರೀನ್ ಮೇಲೆ ನೋಡ್ಕೋತಾ ಇದ್ದೀವಿ, ಎಲ್ಲರೂ ನೋಡಬೇಕಾಗಿರೋಂಥ ಒಂದು ಸಿನಿಮಾ ಅಂತ ಹೇಳಿದ್ರು. ಹಾಗೆಯೇ ಒಂದು ಇನ್ನೊಂದು ನಮ್ಮ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಏನಂತ ಬಂದಿದ್ದು, ಮಗಳಿರುವಂಥ ಪ್ರತಿ ತಂದೆ ನೋಡಬೇಕಾಗಿರೋ ಸಿನಿಮಾ ಇದು, ಪೇರೆಂಟ್ಸ್ ಎಲ್ಲರೂ ನೋಡಬೇಕಾಗಿರೋಂಥ ಸಿನಿಮಾ. ಆ್ಯಂಡ್ ಇದೊಂದು ಏನೋ ಒಂದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋವಂಥ ಏನೋ ಚಿತ್ರ ಇದು. ಸೊ ಹಾಗಾಗಿ ನಮ್ಮ ಎಲ್ಲರೂ ಫ್ಯಾಮಿಲಿಗಳ ಜೊತೆ ಬಂದು ಈ ಸಿನಿಮಾ ನೋಡಬೇಕಾಗಿ ವಿನಂತಿ. ಯಾವುದೇ ಒಂದು ಫ್ರೇಮಲ್ಲಿ ಕೂಡ ಎಲ್ಲೂ ಅಶ್ಲೀಲ ಇಲ್ಲ, ಏನೂ ಇಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಕ್ಲೀನ್ ಸಿನಿಮಾ. ಸೊ ಪ್ಲೀಸ್ ವಾಚ್ ಆರ್ ಸಿನಿಮಾ ಇನ್ ಥಿಯೇಟರ್ಸ್ ಆ್ಯಂಡ್ ಬ್ಲೆಸ್ಸಸ್ ನಮ್ಮ ನಿಮ್ಮೆಲ್ಲರ ಏನೋ ಕನ್ನಡ ಪ್ರೇಕ್ಷಕರ ಒಂದು ಆಶೀರ್ವಾದ ಎಲ್ಲರೂ ನಮ್ಮ ಮೇಲಿರಲಿ ಅಂತ ನಾನು ಬಯಸ್ತಿದ್ದೀನಿ ಸರ್. ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಯಾಕೆಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದೇ ಸಿನಿಮಾ ಆಗಲಿ, ಯಾವುದೇ ಒಂದು ಶಾರ್ಟ್ ಮೂವಿ ಆಗಲಿ, ದೊಡ್ಡ ಮೂವಿ ಆಗಲಿ ಬೆಳಕಿಗೆ ಬರೋದಿಲ್ಲ. ನೀವು ಬೆಳಕಿಗೆ ಬರುವಂಥ ಕೆಲಸನ ನಿಮ್ಮ ಮೂಲಕ ನೀವು ಮಾಡಿ ನಮ್ಮನ್ನೆಲ್ಲ ಜನಕ್ಕೆ ಎತ್ತಿಡಿದು ತೋರಿಸ್ತಾ ಇದ್ದೀರಿ, ಅದಕ್ಕೆ ನಮಸ್ಕಾರ. ಆಮೇಲೆ ಸಿನಿಮಾ ಎಲ್ಲರೂ ಹೊಸಬರೇ ಸೇರ್ಕೊಂಡು ಮಾಡಿರುವಂಥ ಸಿನಿಮಾ, ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಆಮೇಲೆ ಇದೊಂದು ನೈಜ ಘಟನೆ ಆಧಾರಿತ, ಈ ಸ್ಲ್ಯಾಂಗೆ ಡಿಫ್ರೆಂಟ್ ಆಗಿದೆ, ಕರ್ನಾಟಕ ಮತ್ತು ಆಂಧ್ರ ಬಾರ್ಡರ್ನಲ್ಲಿ ನಡೆಯುವಂಥ ಒಂದು ಕತೆ. ಸಾಂಗ್ಸ್ ಅಂತೂ ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮೂಡಿಬಂದ್ವಿ. ಒಂದಕ್ಕಿಂತ ಒಂದು ಸಾಂಗ್ ಕೇಳಬೇಕು ಅಂತಿದೆ. ಆಮೇಲೆ ಸುಮಾರು ಜನ ಹೇಳ್ತಿದ್ರು ತೆಲುಗುನಲ್ಲಿ ರಿಲೀಸ್ ಆದಮೇಲೆ ನಾವು ಹೋಗಿರಲಿಲ್ಲ ಅಲ್ಲಿ ಒಂದು ಘಟನೆ ನಡೀತು, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ಅದಾದಮೇಲೆ ಸುಮಾರು ಜನ ಹೇಳ್ತಾಯಿದ್ರು ಇಲ್ಲ ಇದು ನಿಮಗೆ ಒದೆ ಬೀಳುವಂಥ ಸೀನೇ ಇದು ಅಂತ ಹೇಳಿದರು. ಅದು ಕೋಯಿನ್ಸೈಡ್ ಆಯಿತು ಒಂದು. ಆಮೇಲೆ ನಾನು ತೆಲುಗುನಲ್ಲಿ ನೋಡಿದ್ದೆ, 2 ಸರ್ತಿ ನೋಡಿದ್ದೆ ಸಿನಿಮಾ. ಬಟ್ ಈ ಕನ್ನಡ ಸಿನಿಮಾ ನೋಡಿದ್ಮೇಲೆ ಕ್ಲೈಮ್ಯಾಕ್ಸ್ ನೋಡಿ ನನಗೆ ಒಂಥರ ಕಣ್ಣಲ್ಲಿ ನೀರು ಬರ್ತದೆ. ಒಬ್ಬ ಕ್ರೂರಿ ತನಗಿಷ್ಟ ಇಲ್ದವರು ನಮ್ಮ ಮದುವೆ ಆಗೋಕ್ಕೆ ಮಗಳಿಗೆ ಅಷ್ಟು ಕ್ರೂರವಾಗಿ ನಡ್ಕೋತಾನಂತ ನನಗೆ ನಿಜವಾಗ್ಲೂ ಕಣ್ಣಿಗೆ ಬರ್ತಾ ಇದೆ.
ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ, ಸಾಂಗ್ಸ್ ಅದ್ಭುತವಾಗಿದೆ, ಎಲ್ಲರೂ ಪ್ರಶಂಸೆ ಮಾತುಗಳು ಹೇಳ್ತಾ ಇದ್ದಾರೆ. ಆ ಪ್ರಶಂಸೆ ಮಾತುಗಳು ಪ್ರತಿಯೊಬ್ಬರು ಬಾಯಿಂದ ಬಾಯಿಗೆ ಹೋಗಿ ಎಲ್ಲರೂ ಕನ್ನಡ ಚಿತ್ರರಸಿಕರು ಪ್ರತಿಯೊಬ್ಬರು ಲವ್ ರೆಡ್ಡಿನ ನೋಡಿ ಅವರ ಅಭಿಪ್ರಾಯ ಸೂಚಿಸಬೇಕು ಮತ್ತು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲ್ಲ. ನೀವು ಹೇಳಿ, ಲವ್ ರೆಡ್ಡಿ ಬಗ್ಗೆ ನೀವು ಹೇಳಬೇಕು. ಸರ್, ನಿಮ್ಮ ಮೂಲಕ ನಾವೆಲ್ಲರೂ ಹೊಸಬರು, ನಿಮ್ಮ ಮೂಲಕ ನಮ್ಮ ಮೂವಿನ ಎಲ್ಲರಿಗೂ ಜನರಿಗೆ ಎಲ್ಲರಿಗೂ ತಲುಪಿಸೋಕ್ಕೆ ಪ್ಲೀಸ್ ನೀವೆಲ್ಲ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸರ್. ನಾನು ತುಂಬ ಅಂದರೆ ಸಂತೋಷ ಆಗ್ತಾ ಇದೆ. ಸೊ ನಾನು ಇಲ್ಲಿಗೆ ಬಂದು ಲಾಸ್ಟಲ್ಲಿ ಆದ್ರೂ ಆ ಕ್ಲೈಮ್ಯಾಕ್ಸಲ್ಲಿನೂ ಸ್ವೀಟ್ ಯಾಕ ಅಂತ ಇದ್ರಲ್ವಾ. ಸೊ ನಾನು ಫಸ್ಟ್ ವಾಟ್ ಐ ಶುಡ್ ಸೇ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್. ಸೊ ಡೈರೆಕ್ಟರ್ ಎಲ್ಲಿದ್ರು ಅಂದರೆ ಸ್ವೀಟಿ ಕ್ಯಾರೆಕ್ಟರ್ ಇಷ್ಟೊಂದು ಪ್ರಶಂಸೆ ಬಂದಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಇವ್ರಿಗೂ ಹೇಳಬೇಕು ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್ ನಾನೇ. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಇದ್ದಾರೆ, ಸೊ ಅದರಲ್ಲಿ ನಮ್ಮ ಹಸ್ಬೆಂಡ್ ಒಬ್ರು ಇದ್ದಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್ ಮದನ್, ಥ್ಯಾಂಕ್ ಯು ಸೋ ಮಚ್ ಮದನ್. ಅಷ್ಟೇ, ನನಗೆ ಕನ್ನಡ ಅಷ್ಟೊಂದು ಬರಲ್ಲ. ಹೌದಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ ಪ್ಲೀಸ್. ಅದು ಒಂದು ನಾನು ಖಂಡಿತ ಹೇಳ್ಬೇಕು, ಸಪೋರ್ಟ್ ಮಾಡಿ. ನೀವು ಕನ್ನಡದಲ್ಲಿ ಮಾತಾಡ್ತಿದ್ರಲ್ವಾ, ಸೊ ಎಲ್ಲರೂ ಕನ್ನಡವರೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಸರ್. ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮ್ದು ಸಹಕಾರ ನಗರ ಸರ್, ಅವರು ಸಹಕಾರ ನಗರ. ನಾವು ಏನೋ ಈ ಥರ ಯಾವುದೇ ಒಂದು ಹೊಸಬರ ಸಿನಿಮಾನ ಜನರ ಹತ್ರ ತಲುಪಿಸೋದು ತುಂಬ ಕಷ್ಟ. ಈಗ ದೊಡ್ಡ ಸ್ಟಾರ್ ವ್ಯಾಲ್ಯೂ ಇರೋವಂಥ, ಸ್ಟಾರ್ ಫೇಸ್ ವ್ಯಾಲ್ಯೂ ಇರೋವಂಥ ಒಂದು ಸಿನಿಮಾಗಳಿಗೆ ಯಾರು ಪ್ರಮೋಷನ್ ಇಲ್ಲದ್ರು ಕೂಡ ಗೊತ್ತಾಗುತ್ತೆ ಜನರಿಗೆ. ಸೊ ನಾವು ಅದೇ ಒಂದು ನಿಟ್ಟಿನಲ್ಲಿ ಈಗ ಲಾಯರ್ ಜಗದೀಶ್ ಅವರು ಎಲ್ಲ ಕಡೆ ನಾನು ಆಲ್ಮೋಸ್ಟ್ ಒಂದು ಹಲವಾರು ಕಾರಣಗಳಿಗೆ ಅವರು ಎಲ್ರಿಗೂ ಗೊತ್ತು, ಮನೆ ಮಾತಾಗಿದ್ದಾರೆ ಅದು. ಸೊ ಹಾಗಾಗಿ ಅವ್ರ ಮುಖಾಂತರ ನಾವೇನಾದರೂ ಒಂದು ಇಂಟರ್ವ್ಯೂ ಮಾಡಿದ್ರೆ ಖಂಡಿತ ನಾವೊಂದು ಅಷ್ಟು ಜನಕ್ಕೆ ರೀಚ್ ಆಗ್ತೀವಿ ಅನ್ನೋ ಉದ್ದೇಶದಿಂದ ಅವ್ರು ಕೇಳಿದಾಗ ಹೊಸ ತಂಡ ಮಾಡಿದೆ, ಒಂದಷ್ಟು ಏನೋ ಹೊಸ ಹುಡುಗರು ಮಾಡಿದ್ದಾರೆ, ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ ಅಂತ ಅವ್ನು ಬಂದು ಮಾತಾಡಿದ್ರು ಸರ್. ಅದ್ರ ಮಧ್ಯೆ ಒಂದಷ್ಟು ನಡೀತು, ಅದ್ರ ಬಗ್ಗೆ ನಾವು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಬೇಕಾದ್ರೆ ನೆಸೆಸಿಟಿ ಇಲ್ಲ ಸರ್. ನಮ್ಮ ಯಾರಿದ್ರು ಅವರೊಂದು ಏನೋ ಅಭಿಮಾನನ ಅವ್ರು ವ್ಯಕ್ತಪಡಿಸಿದ್ರು, ಅದನ್ನು ಬಿಟ್ಟರೆ ಏನು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಳ್ಳೋ ನೆಸೆಸಿಟಿ ಇಲ್ಲ ಅಂತ ಅನಿಸ್ತಿದೆ. ಬಟ್ ಇಲ್ಲಿ ನಾವು ತೊಗೋಬೇಕಾಗಿರೋ ಉದ್ದೇಶ ಅವನು ಅಂಡ್ ಅವ್ರು ಬಂದಿದ್ರಲ್ಲ ಏನೋ ಒಂದು ಹೊಸ ಹುಡುಗರಿಗೆ ಸಪೋರ್ಟ್ ಮಾಡೋಣ ಅಂತ, ಅದು ವಿಷಯನ ನಾವು ಮಾತಾಡ್ಬೇಕು ಸರ್. ಈಗ ಯಾಕಂದರೆ ಈಗ ಎಲ್ಲರೂ ನಾವು ಒಂದಷ್ಟು ಕಮೆಂಟ್ಗಳು ನೋಡ್ತಾ ಇದ್ವಿ, ಏನೋ ಫ್ಯಾನ್ ವಾರ್ಸ್ ಅಂತ ಇವರು ಅವ್ರಿಗೆ ಕಮೆಂಟ್ ಹಾಕೋದು, ಅವ್ರು ಇವ್ರಿಗೆ ಕಮೆಂಟ್ ಹಾಕೋದು. ಸರ್, ನಮಗೆ ಈ ಫ್ಯಾನ್ ವಾರ್ಗಳ ಮಧ್ಯೆ ಸಿಗಾಕೊಳ್ಳೋ ಒಂದು ಇದಿಲ್ಲ ಸರ್. ನಾವೇನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಒಂದು ಹೊಸ ತಂಡ ಬಂದಾಗ, ಒಂದು ಹೊಸಬರು ಬಂದಾಗ ನಿಜವಾಗ್ಲೂ ಸ್ಟಾರ್ಸೇ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಇವತ್ತು ಇಂಡಸ್ಟ್ರಿ ಕಡೆಯಿಂದ ಸಪೋರ್ಟ್ ಮಾಡ್ತಿದ್ದಾರೆ. ದುನಿಯಾ ವಿಜಯ್ ಸರ್ ನಮ್ಮ ಬೆನ್ನಿಂದ ನಿಂತ್ಕೊಂಡು ನಾನು ನಿಮಗಿದೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ನಮ್ಗೆ ಸಪೋರ್ಟ್ ಮಾಡಿ ನಿಂತಿದ್ದಾರೆ. ಹಾಗೆಯೇ ಹೊಂಬಾಳೆ ಸಿನಿಮಾ ಅವರು, ಆ ಸಂಸ್ಥೆಯವರು ಥಿಯೇಟರ್ ಸೆಟಪ್ ಮಾಡಿಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಮಾಡ್ತಿದ್ದಾರೆ ಸರ್, ಇಂಡಸ್ಟ್ರಿ ಕಡೆಯಿಂದ ಅವ್ರಿಗೆ ಸಪೋರ್ಟ್ ಸಿಗ್ತಿದೆ. ಹೊಸಬರಿಗೆ ಪ್ರೇಕ್ಷಕರಿಂದ ಸಿಗಬೇಕು ಸರ್. ಈ ಫ್ಯಾನ್ ವಾರ್ಸ್ ಅಂತ ಏನು ನಡೀತಿದೆ, ನಮಗೆ ದರ್ಶನ್ ಸರ್ ಮೇಲೆ ಆಗ್ಬೋದು, ಸುದೀಪ್ ಸರ್ ಮೇಲೆ ಆಗ್ಬೋದು, ಶಿವಣ್ಣ ಸರ್ ಮೇಲೆ ಆಗ್ಬೋದು, ಹಾಗೆಯೇ ಯಶ್ ಸರ್ ಮೇಲೆ ಆಗ್ಬೋದು, ಧ್ರುವ ಸರ್ ಆಗ್ಬೋದು, ರಕ್ಷಿತ್ ಶೆಟ್ಟಿ, ರಿಷಭ್ ಶೆಟ್ಟಿ, ಎಲ್ಲರ ಮೇಲೂ ಅಭಿಮಾನ ಇದೆ, ಪ್ರೀತಿ ಇದೆ ಎಲ್ಲ ಸರ್. ನಮಗೆ ಎಲ್ಲರ ಫ್ಯಾನ್ಸು ಬೇಕು ಸರ್, ನಮಗೆ ಎಲ್ಲರ ಫ್ಯಾನ್ಸು ಬೇಕು, ಎಲ್ಲರ ಫ್ಯಾನ್ಸ್ ಸಪೋರ್ಟ್ ಬೇಕು. ಸೊ ಈಗ ಇಂಡಸ್ಟ್ರಿನೇ ಸಪೋರ್ಟ್ ಮಾಡ್ತಿದೆ, ಇವತ್ತಿನ ಟೈಮಲ್ಲಿ ಪ್ರೇಕ್ಷಕರೆಲ್ಲರೂ ಸಪೋರ್ಟ್ ಮಾಡಿದ್ರೆ ಒಂದು ನಮ್ಮಂಥ ಒಂದಷ್ಟು ಜನ ಆಚೆ ಬರ್ತಾರೆ. ನೀವು ಪ್ರೇಕ್ಷಕರು ಏನೋ ನಾನು ಆಗಲೇ ಹೇಳಿದ್ನಲ್ಲ, ಪ್ರೇಕ್ಷಕರು ಸಪೋರ್ಟ್ ಮಾಡಿದ್ರೆ ಯಾರಾದರೂ ಸ್ಟಾರ್ಸ್ ಆಗೋಕ್ಕೆ ಸಾಧ್ಯ. ಈಗ ಅವರೆಲ್ಲ ಸ್ಟಾರ್ಸು ಕೂಡ ನೀವು ಬೆಳೆಸಿದ್ರೆ ಬೆಳೆದಿದ್ದೀರಾ, ಎಲ್ಲರೂ ಎಲ್ಲೋ ಒಂದು ಕಡೆ ಶುರು ಮಾಡ್ಕೊಂಡಿರೋರಲ್ವ ಸರ್. ಮೊದಲನೇ ಸಿನಿಮಾ ಈಗ ನಾವು ಮಾಡ್ತಿದ್ದೀವಿ, ನಮಗೊಂದು ಸಪೋರ್ಟ್ ಮಾಡಿ ಅದು ಅಷ್ಟೇ ಸರ್ ನಾವು ಕೇಳ್ಕೊಳ್ಳೋದು. ದಯವಿಟ್ಟು ಎಲ್ಲ ಫ್ಯಾನ್ಸು, ಎಲ್ಲರೂ ಫ್ಯಾನ್ಸೂ ನಮ್ಮ ಒಂದು ಲವ್ ರೆಡ್ಡಿ ಸಿನಿಮಾನ, ಲವ್ ರೆಡ್ಡಿ ಅಂದ ತಕ್ಷಣ ಸರ್ ಇದೆಲ್ಲರೂ ತೆಲುಗು ಸಿನಿಮಾ ಅಂತ ಅನ್ಕೋತಿದ್ದಾರೆ. ಲವ್ ರೆಡ್ಡಿ ಇದೊಂದು ಕನ್ನಡ ಸಿನಿಮಾ, ಗಡಿಭಾಗದಲ್ಲಿ ನಡೆದಿರುವಂಥ ಒಂದು ನೈಜ ಘಟನೆ ಆಧಾರಿತ ಮಾಡಿರುವಂಥ ಸಿನಿಮಾ. ಸೊ ನಮ್ಮ ಕನ್ನಡದ ಕತೆ, ಕನ್ನಡದ ನಟರು ಎಲ್ಲರೂ ಸೇರಿ ಮಾಡಿರುವಂಥ ಒಂದು ಸಿನಿಮಾ. ಹಲವಾರು ಕಾರಣಗಳಿಂದ ಅಲ್ಲಿ ಮುಂಚೆ ರಿಲೀಸ್ ಆಗಿ ಇಲ್ಲಿ ತಡವಾಗಿ ರಿಲೀಸ್ ಆಗಿದೆ, ಒಂದು ಒಳ್ಳೆ ಪ್ರಶಂಸೆ ಬಂದಿದೆ, ಅಲ್ಲಿ ಕೂಡ ಒಂದು ಒಳ್ಳೆ ಸದ್ದು ಮಾಡಿ ಒಂದಷ್ಟು ಪ್ರಶಂಸೆ ಏನು ಕೊಟ್ಟಿದ್ದಾರೆ ಇಂಡಸ್ಟ್ರಿ ಕಡೆಯಿಂದ. ನಮ್ಮ ಪ್ರೇಕ್ಷಕರು ನೋಡಿ ನಮ್ಮನ್ನು ಹರಿಸಿ ಹಾರೈಸಬೇಕಾಗಿ ನಾವು ವಿನಂತಿ ಏನೋ ನನ್ನ ಏನೋ ಒಂದು ಸವಿನಯ ಪ್ರಾರ್ಥನೆ ಅಂತ ಅಂದ್ಕೊಳ್ಳಿ. ಕರ್ನಾಟಕದಾದ್ಯಂತ ಎಲ್ಲ ಕನ್ನಡ ಪ್ರೇಕ್ಷಕರು ಒಂದು ನಮ್ಮ ಒಂದು ಮನವಿ, ನಮ್ಮ ಸಿನಿಮಾ ನೋಡಿ ಸರ್. ಸಿನಿಮಾ ಚೆನ್ನಾಗಿದ್ದರೆ ಒಂದು 5 ಜನ ಕೇಳಿ, ಇಲ್ಲಾಂದರೆ 20 ಜನ ಕೇಳಿ ಸರ್. ಎಲ್ಲದಕ್ಕಿಂತ ಮುಖ್ಯ, ಎಲ್ಲದಕ್ಕಿಂತ ದೊಡ್ಡದು ಸಿನಿಮಾ ಅಲ್ವಾ ಸರ್. ಈ ವಾರಗಳಾಗ್ಬೋದು, ಇನ್ನೊಂದು ಘಟನೆಗಳಾಗ್ಬೋದು, 3 ದಿವಸ ಇರುತ್ತೆ, 4 ದಿವಸ ಮಾತಾಡ್ತಾರೆ, ಎಲ್ಲದಕ್ಕಿಂತ ದೊಡ್ಡದು ಸಿನಿಮಾ. ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕಂತ ಹೇಳಿದ್ರೆ ನಮ್ಮಂಥ ಒಂದು ಹೊಸ ಪ್ರತಿಭೆಗಳು ಬರಬೇಕು. ಸೊ ಆ ಸಪೋರ್ಟ್ ನಿಮ್ಮಿಂದನೇ ಬರಬೇಕು. ಸಿನಿಮಾ ಗೆಲ್ಲಬೇಕು. ನಾವು ಸಿನಿಮಾ ಮಾಡಿದ್ದೀವಿ, ಒಂದು 3 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನೀವು ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ 20 ಜನ ಕೇಳಿ ಸರ್ ಚೆನ್ನಾಗಿಲ್ಲ ಅಂತ, ಚೆನ್ನಾಗಿದೆ ಅಂತ ಹೇಳಿದ್ರೆ 5 ಜನ ಕೇಳಿ ಸಾಕು, ಅದರಿಂದ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಎಲ್ರಿಗೂ ನಮಸ್ಕಾರ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.